ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ನೋಡೋ ವಿಷಯ ನಮ್ಮ ಕರ್ನಾಟಕದಲ್ಲಿ ನಡೀತಾ ಇರೋ ಅನ್ಯಾಯ. ಅನ್ಯಾಯ ಅಂದರೆ ಖಂಡಿತ ಇದು ನಮ್ಮ ಕರ್ನಾಟಕದಲ್ಲಿ ಓದ್ತಾ ಇರೋ SLC ಮಕ್ಕಳಿಗೆ ನಡೀತಾ ಇರೋ ಅನ್ಯಾಯ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ ಕಾಲದಲ್ಲೆಲ್ಲ ನಾವೆಲ್ಲ ಓದುವಾಗ ಒಂದು ವಾರ ರಜಾ ಕೊಡೋರು ಸ್ಟಡಿ ಹಾಲಿಡೇ ಅಂತ. ಆ ಒಂದು ವಾರ ಓದ್ಬಿಟ್ಟು ಮತ್ತೆ ಹೋಗಿ ಎಕ್ಸಾಮ್ಗೆ ಹೋಗಿ ಕೂತ್ಕೊಳ್ತಾ ಇದ್ದೀವಿ. ಆ ಒಂದು ವಾರನೂ ಬೇರೆ ಓದ್ತಾನೆ ಇದ್ದೀವಿ, ಆ ಪಾಠ ಏನು ಬರುತ್ತೆ ಹಂಗೆ ಹಿಂಗೆ ಅಂತಲೇ ಓದೋದು ಅದರಲ್ಲೇ ಇರ್ತಾ ಇದ್ದೀವಿ. ಬಟ್ ಇವಾಗ ಏನಾಗಿದೆ ಅಂದರೆ, ಈ 10th ಎಕ್ಸಾಮಲ್ಲಿ ಅನೌನ್ಸ್ ಆಗಿ ಸಡನ್ನಾಗಿ ಕೊರೋನಾ ಅನ್ನೋದು ಬಂದು ಲಾಕ್ಡೌನ್ ಆಗಿ ಶಾಲೆಯೆಲ್ಲ ಮುಚ್ಚಿ 2 ತಿಂಗಳವರೆಗೂ ಸ್ಕೂಲೇ ಓಪನ್ ಮಾಡಿದೆ. ನಮ್ಮ ಜನರು ಏನು ಅಂದ್ಕೊಂಡಿದ್ದಾರೆ, ಮಕ್ಕಳೆಲ್ಲರೂ ಶಾಲೆ ಓಪನ್ ಆಗೋ ಡೌಟು, ಎಕ್ಸಾಮ್ ಇರೋದಿಲ್ಲ, ಎಕ್ಸಾಮು ಮುಂದಕ್ಕೆ ಹಾಕಿ 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 ಆ ಎಕ್ಸಾಮ್ ಭಯನೇ ಹೋಗಿ ಎಕ್ಸಾಮ್ ಇರೋದಿಲ್ಲ ಅಂದ್ಕೊಂಡು ಜಾಲಿಯಾಗಿದ್ದರು. ಬಟ್ ಇವಾಗ ಎಕ್ಸಾಮ್ ಇದೆ ಅಂತ ಕನ್ಫರ್ಮ್ ಮಾಡಿ ಹೇಳಿದ್ರು ಹೊತ್ತು 15 ದಿನಕ್ಕೆ ಮುಂಚೆ. ಇವಾಗ ಏನಾಗಿದೆ ಅಂದರೆ, ತಮಿಳ್ನಾಡಲ್ಲಿ, ತೆಲಂಗಾಣದಲ್ಲಿ, ಆಂಧ್ರದಲ್ಲಿ ಎಕ್ಸಾಮ್ ಇಲ್ಲ, 10th ಎಕ್ಸಾಮ್ ಇಲ್ಲದೇ ಎಲ್ಲರನ್ನು ಪಾಸ್ ಮಾಡಿದ್ದೀವಿ ಅಂತ ಹೇಳಿದ್ದೆ. ತಮಿಳ್ನಾಡಲ್ಲಿರೋರು, ಆಂಧ್ರ, ತೆಲಂಗಾಣ ಎಲ್ಲ ಫುಲ್ ಜಾಲಿ, ಫುಲ್ ಖುಷಿಯಲ್ಲಿ ಮೆರೀತಾ ಇದ್ದಾರೆ. ಯಾಕಂದರೆ ಅಲ್ಲಿ ಎಕ್ಸಾಮ್ ಇಲ್ಲದೇ ಎಲ್ಲರನ್ನು 10th ಪಾಸ್ ಮಾಡಿ ಕಳಿಸಿದ್ದಾರೆ ಮುಂದಕ್ಕೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಮಾತ್ರ, ನಮ್ಮ ಕರ್ನಾಟಕದಲ್ಲಿ ಓದ್ತಾರೋ SLC ಮಕ್ಕಳಿಗೆ ತುಂಬ ಅನ್ಯಾಯ ಆಗಿದೆ ಅಂತ ಈ ವಿಷಯದಲ್ಲೇ ಹೇಳ್ತಾ ಇರೋದು. ಅದಕ್ಕೆ ಯಾಕಂದರೆ ಇಷ್ಟು ದಿನ ಓದ್ದೆ ಅವ್ರಿಗೆ ಮೈಂಡೇ ಇರಲ್ಲ. ಇವಾಗ ನಿಮಗೆ 2 ತಿಂಗಳು ಗ್ಯಾಪ್ ಕೊಟ್ಟಿದ್ದೀವಿ, ಚೆನ್ನಾಗಿ ಓದಿರ್ತೀರಾ, ಚೆಂದಾಗಿ ಎಕ್ಸಾಮ್ ಬರೀತೀರಾ ಅಂತ ಹೇಳ್ಬೋದು. ಸ್ವಲ್ಪ ಜನ ಹೇಳ್ಬೋದು 2 ತಿಂಗಳು ನನಗೆ ಗ್ಯಾಪ್ ಸಿಕ್ತು, ನಾನು ಇನ್ನೂ ಚೆನ್ನಾಗಿ ಓದಿದ್ದೀನಿ ಅಂತ. ಬಟ್ ಎಷ್ಟು ಜನ ಹೇಳ್ಬೋದು, 100ರಲ್ಲಿ 90% ಜನ ಓದಿರಲ್ಲ, 10% ಜನ ಮಾತ್ರ ಓದಿರ್ತಾರೆ. ಆ 10% ಜನ ಮಾತ್ರ ಎಕ್ಸಾಮ್ ಬರೆಯೋದಕ್ಕೆ, ಓ ನಾನು ಈಗ ಓದಿದ್ದೀನಿ, ನನಗೆ ಎಕ್ಸಾಮ್ ರ್ಯಾಂಕ್ ಬರುತ್ತೆ ಅಂತ ಹೇಳ್ಬೋದು. ಬಟ್ 90% ಜನ ಎಕ್ಸಾಮ್ ಅನ್ನೋದನ್ನೇ ಮರ್ತೋಗಿ ಕೊರೋನಾ ಆಚೆ ಹೋಗದೆ ಮನೆಯಲ್ಲೇ ಇದ್ದು, ಆಮೇಲೆ ಸ್ವಲ್ಪ ಸ್ವಲ್ಪ ಲಾಕ್ಡೌನು, ಶೀಲ್ಡೌನ್ ಎಲ್ಲ ಓಪನ್ ಆಗ್ತಾ ಆಗ್ತಾ ನಮ್ಮ ಜನನೂ ಎಕ್ಸಾಮ್ ಎಲ್ಲ ಬಿಟ್ಟು ನಿಮ್ಮದೇ ಆಗಿರೋಕ್ಕೆ ಶುರು ಮಾಡಿದ್ರು ಮಕ್ಕಳು. ಬಟ್ ಇವಾಗ ಏನಾಗಿದೆ ಅಂದರೆ, ಎಕ್ಸಾಮ್ ಇಟ್ಟೇ ಇಡ್ತೀವಿ, ಎಕ್ಸಾಮ್ ಮರಿಲೇಬೇಕು ಅಂತ ಕೂತಿದ್ದಾರೆ ನಮ್ಮ ಕರ್ನಾಟಕ ಸರ್ಕಾರ. ಇದು ಯಾವ ರೀತಿ ಅನ್ಯಾಯ ಅಂತ ಗೊತ್ತಿಲ್ಲ. ಬಟ್ ಎಕ್ಸಾಮ್ ಬರೆಯೋದು ತಪ್ಪಿಲ್ಲ, ಬಟ್ ಈ ಥರ 2 ತಿಂಗಳು ಬಿಟ್ಟು ಬೇರೆ ಎಲ್ಲ ಕಡೆಯೂ ಪಾಸ್ ಮಾಡಿ ನಮ್ಮ ಸ್ಟೇಟಲ್ಲಿ ಮಾತ್ರ ಪಾಸ್ ಮಾಡದೆ ನೀವು ಎಕ್ಸಾಮ್ ಬರೀಲೇಬೇಕು ಅಂದರೆ ನಮ್ಮ ಮಕ್ಕಳಿಗೆ ಮಾತ್ರ ಅನ್ಯಾಯ ಆಗಲ್ವಾ? ಖಂಡಿತ ಎಲ್ಲರಿಗೂ ಅನ್ಯಾಯ ಆಗುತ್ತೆ. ಇದು ಕೇಳೋಕ್ಕೆ ನಮಗೆ ಕಷ್ಟ ಆಗ್ತಾಯಿದೆ. ನಾವು ಅಷ್ಟು ಕ್ವಾರಂಟೈನು, ಅಷ್ಟು ಚೆಕ್ ಮಾಡ್ತೀವಿ, ಎಕ್ಸಾಮಲ್ಲಿ ಹಿಂಗೆ ಹೋಗ್ತೀವಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಬಟ್ ಒಂದೇ ಒಂದು ರೀತಿಯಲ್ಲಿ ಯಾರೋ ಒಬ್ರಿಗೆ ಗೊತ್ತಿಲ್ಲದೆ ಏನೋ ಜ್ವರನೇ ಇಲ್ಲದೆ ಕೊರೋನಾ ಸಿಂಪ್ಟಮ್ಸ್ ಇದ್ದು ಬಂದು ಎಕ್ಸಾಮ್ ಬರೆದು ಎಲ್ಲ ಹಳೆ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡೇ ಮಾಡ್ತಾರೆ, ಮಾತಾಡೇ ಮಾತಾಡ್ತಾರೆ. ಯಾಕಂದರೆ ಇಷ್ಟು ದಿನ ದೊಡ್ಡ ಗ್ಯಾಪ್ ಇದ್ದು ಎಲ್ಲ ಫೋನಲ್ಲೇ ಮಾತಾಡ್ಕೊಂಡಿದ್ದವರು ಡೈರೆಕ್ಟಾಗಿ ಸಿಕ್ಕಿದ್ರೆ ಕೈ ಕೊಡದೆ ಇರ್ತಾರ, ಮಾತಾಡದೆ ಇರ್ತಾರ, ತಪ್ಕೊಳ್ಳದೆ ಇರ್ತಾರ? ಖಂಡಿತ ನಡೆದೇ ನಡೆಯುತ್ತೆ. ಎಲ್ಲೋ ಒಂದು ಕಡೆ ಒಂದು ಚಿಕ್ಕ ಮಿಸ್ಟೇಕ್ ಆದ್ರೂ ಅಷ್ಟು ಜನ ಒಂದು ಕ್ಲಾಸಲ್ಲಿ ಮ್ಯಾಕ್ಸಿಮಮ್ ಒಂದು 30-40 ಜನ ಬರೇ ಬರೋರು. ಆ 30-40 ಜನಕ್ಕೆ ಯಾರಾದರೂ ಒಬ್ಬರು ಬಂದ್ರೂ ಅಷ್ಟು ಜನಕ್ಕೂ ಬಂದ್ಬಿಡುತ್ತೆ. ಬಟ್ ನಮ್ಮ ಗೌರ್ಮೆಂಟು ಏನು ಮಾಡ್ತಾಯಿದೆ ಅಂತಲೇ ಗೊತ್ತಿಲ್ಲ. ಎಲ್ಲ ಓಪನ್ ಮಾಡ್ಕೊಂಡಿದ್ದಾರೆ, ಬಟ್ ಮಕ್ಕಳ ಜೀವನದಲ್ಲೂ ಆಟ ಆಡ್ತಾ ಇದ್ದಾರೆ. ಇವಾಗ 1st ಸ್ಟ್ಯಾಂಡರ್ಡಿಂದ 5th ಕ್ಲಾಸ್ವರೆಗೂ ಆನ್ಲೈನ್ ಕ್ಲಾಸ್ ಇಲ್ಲ ಅಂತ ಅನೌನ್ಸ್ ಮಾಡಿದ್ದಾರೆ. ಒಳ್ಳೆಯ ವಿಷಯನೇ. ಬಟ್ ಯಾಕಂದರೆ ಚಿಕ್ಕ ಮಕ್ಕಳು ಫೋನಲ್ಲಿ ನೋಡಿಕೊಂಡು ಕ್ಲಾಸ್ ನೋಡಿ, ಫೋನಲ್ಲಿ ಅಂದರೆ ಹೇಳಿದ್ರೆ ಮಕ್ಕಳು ನೋಡ್ತಾರೆ, ಗೇಮ್ ಆಡ್ಕೊಂಡು ಕೂತಿರ್ತಾರೆ ಅಂತ. ಅದರಲ್ಲಿ ಇವಾಗ ಕ್ಯಾನ್ಸಲ್ ಮಾಡಿದ್ದಾರೆ. ಒಳ್ಳೆಯ ವಿಷಯನೇ. ನಿಮ್ಗೆ ಗೊತ್ತಿರೋರ್ಗೂ ಈ ವರ್ಷ ಮೋಸ್ಟ್ಲಿ ಎಲ್ಲರಿಗೂ ತುಂಬ ಕಷ್ಟನೇ ನಡೆಯುತ್ತೆ. ಈ ವರ್ಷ ನಮ್ಮ ಗೌರ್ಮೆಂಟ್ ಏನಾದರೂ ಒಂದು ಎಚ್ಚರಿಕೆ ತಗೊಂಡು ಎಕ್ಸಾಮ್ 10th ಕ್ಯಾನ್ಸಲ್ ಮಾಡಿದ್ರೆ ನಮ್ಮ ಕರ್ನಾಟಕ ಮಕ್ಕಳು ಫುಲ್ ಜಾಲಿಯಾಗಿ ಖುಷಿಯಾಗಿರ್ತಾರೆ. ಮೋಸ್ಟ್ಲಿ ಎಲ್ಲರೂ ಎಕ್ಸಾಮ್ ಬರೀಲೇಬೇಕು, ಓದು ಮುಖ್ಯನೇ, ಬಟ್ ಪ್ರಾಣಕ್ಕಿಂತ ಓದಲೇಬೇಕಂದ್ರೆ ಇಂಪಾರ್ಟೆಂಟು ಪ್ರಾಣನೇ ಅಂತ ಹೇಳ್ಬೋದು. ಗೌರ್ಮೆಂಟ್ ಇನ್ನು ಯಾವ ಲೆವೆಲ್ಗೆ ಬರುತ್ತೆ ಗೊತ್ತಿಲ್ಲ. ಅತಿ ಶೀಘ್ರದಲ್ಲೇ ಎಕ್ಸಾಮ್ ಮಾತ್ರ ಇಡ್ತೀವಿ ಅಂತ ಹೇಳಿದ್ದಾರೆ. ಏನು ನಡೆಯುತ್ತೆ ಗೊತ್ತಿಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೀದೇ ಸಬ್ಸ್ಕ್ರೈಬ್ ಮಾಡಿ.